ಸ್ನೇಹಿತರೆ, ವೆಲ್ಕಮ್ ಟು ಆರ್ಟ್ ಆರ್ ದಿ ಚಾನಲ್. ಗಜದಳ ಶ್ರೀದೇವಿ ಏರಿದ ಅಂಬಾರಿಯನ್ನು ಹೊತ್ತು ರಾಜಗಾಂಭೀರ್ಯದಿಂದ ಹೆಜ್ಜೆ ಹಾಕುತ್ತಿದ್ದರೆ ಆ ಮೆರವಣಿಗೆಯ ಗತ್ತೆ ಗಮ್ಮತ್ತು. ದೇಶದ ವಿವಿಧೆಡೆಗಳಿಂದ ಬಂದ ಸ್ತಬ್ಧ ಚಿತ್ರಗಳು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಕೈಗನ್ನಡಿ. ನಾನು ಯಾವುದರ ಬಗ್ಗೆ ಹೇಳುತ್ತಿದ್ದೇನೆಂದು ನಿಮಗೆ ಅರ್ಥವಾಯಿತಲ್ಲ? ಹೌದು, ಅದೇ ನಮ್ಮ ದಸರಾ. ದಸರಾ ಬೇರೆ ಹಬ್ಬಗಳಂತಲ್ಲ, ಕರ್ನಾಟಕದ ನಾಡ ಹಬ್ಬ ಇದಾಗಿದೆ. 9 ದಿನಗಳು 9 ರೂಪದಲ್ಲಿ ದೇವಿಯನ್ನು ಆರಾಧಿಸಿರುವುದರಿಂದ ನವರಾತ್ರಿ ಎಂದು ಕರೆಯುತ್ತೇವೆ. ದುರ್ಗಾ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಇವು ದೇವಿಯ 9 ಅವತಾರ. 9 ದಿನಗಳ ಹಬ್ಬ ಇದಾದ್ದರಿಂದ ನವರಾತ್ರಿಯು ಆಯುಧ ಪೂಜೆ ವಿಜಯದಶಮಿಗಳನ್ನೊಳಗೊಂಡ ವಿಶೇಷ ಹಬ್ಬವಾಗಿದೆ. ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ ವಿಜಯದಶಮಿಯ ಸಂಕೇತವಾಗಿದೆ. ಮಹಿಷಾಸುರ ಎಂಬ ರಾಕ್ಷಸನನ್ನು ವಧಿಸುವ ಸಲುವಾಗಿ ತಾಯಿ ಪಾರ್ವತಿಯು 9 ಅವತಾರವನ್ನು ಧರಿಸಿ ರಾಕ್ಷಸನನ್ನು ಸಂಹರಿಸಲು ಹೊರಟು ಕೊನೆಯ ದಿನ ಮಹಿಷಾಸುರನನ್ನು ಸಂಹರಿಸಿ ವಿಜಯ ಸಾಧಿಸುತ್ತಾಳೆ. ಆದ್ದರಿಂದ ಕೊನೆಯ ದಿನ ವಿಜಯದಶಮಿಯೊಂದಿಗೆ ಹಬ್ಬವು ಸಂಪನ್ನವಾಗುತ್ತದೆ. ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿಯನ್ನು ತಂದು ಎಲ್ಲರಿಗೂ ಕೊಟ್ಟು ಹಿರಿಯರ ಆಶೀರ್ವಾದ ಪಡೆಯೋಣ. ಸ್ನೇಹಿತರೆ, ತಮಗೆಲ್ಲರಿಗೂ ದಸರಾ ಹಬ್ಬದ ಪ್ರಯುಕ್ತ ಅಂಬಾರಿ ರಂಗೋಲಿಯೊಂದಿಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಿರುವೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.